ಹಾಯ್ ಫ್ರೆಂಡ್ಸ್, ಹಾಯ್. ಎನ್ ಎಸ್ ಹ್ಯಾಪಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನನ್ನ ಹೆಸರು ನಿಂಗಪ್ಪ ಹುಲ್ಲೂರ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಫ್ರೆಶ್ ಹರ್ಕೊಂಡು ವಿತ್ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೇನು ಅನಿಸಿಕೆ ಇದೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರು ಮಶ್ರೂಮ್ ಫಾರ್ಮಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇದು ಟ್ರೈನಿಂಗ್ ಕೊಡ್ತೀನಿ ಮಾಡೋರಿದ್ದರೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವತ್ತು ಏನಂದರೆ ಜಾಸ್ತಿ ಮಶ್ರೂಮ್ ಬಂದಿದೆ, ಹೊಸ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ. ಪಿಕಲ್ ಅನಿವೆ ಉಪ್ಪಿನಕಾಯಿ ರೆಡಿ ಮಾಡ್ತಾ ಇದ್ದೀನಿ. ಮಾಡಿ ನಂದೇ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಸೇಲ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಜಾಸ್ತಿ ಮಶ್ರೂಮನ್ನು ಹರ್ಕೊಂಡು ಉಪ್ಪಿನಕಾಯಿ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಿಮ್ಮ ಹತ್ರನೇ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಮಾಡ್ಬೇಕಂತ ಅಂತಿದ್ದೀರಿ, ಮಾರ್ಕೆಟ್ ಇಲ್ಲಾಂದರೂ ಬೈ ಪ್ರಾಡಕ್ಟ್ ಮಾಡಿ ಮಾರ್ಕೆಟ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಯಾರ್ಯಾರು ಇಷ್ಟನ ಕಾಮೆಂಟ್ ಮಾಡಿದ್ರು, ಫೋನ್ ಮಾಡಿದ್ರು, ನಮಗೆ ಮಾಡಿದ್ದೀವಿ ವಿತ್ ಮಾರ್ಕೆಟ್ ಎಲ್ಲ ಬಿಟ್ಟಿದ್ದೀವಿ ಅಂತ ಹೇಳಿದರು. ಆ ಥರ ಮಾಡಬೇಡಿ, ಅದರಿಂದ ಬೈ ಪ್ರಾಡಕ್ಟ್ ಮಾಡಿ ಮಾರುವಂಥ ಆಸಕ್ತಿಯನ್ನು ಪಡ್ಕೊಳ್ಳಿ, ಎಲ್ಲ ಮಾರಾಟವಾಗುತ್ತೆ, ಅದ್ರ ಬಗ್ಗೆ ಡೋಂಟ್ ವರಿ. ಮಾರ್ಕೆಟ್ ಖಂಡಿತವಾಗಿದೆ, ನೀವು ಮಾರ್ಕೆಟ್ ಮಾಡ್ತಾ ಇಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಮಾರ್ಕೆಟನ್ನು ನೀವು ನೆಕ್ಸ್ಟ್ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ವಾರ ಹಿಂದ್ಗಡೆ, ಅದರಲ್ಲಿದ್ದೆ ನೋಡಿ, ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಏನಂದರೆ ಈ ಮಾರ್ಕೆಟ್ ಹೋದರೆ ನಾವು ಯಾರ್ಯಾರು ಏನೇನೋ ಹಂಗೆ ಒಯ್ತಿದ್ದಾರೆ, ಅದನ್ನು ಅದು ಯಾವ ಥರ ಒಯ್ತಾರೆ, ಒಂದು ಬಾಕ್ಸಲ್ಲಿ ಎದರಲ್ಲಿ ಒಯ್ತಾರೆ, ಆದ್ರೆ ನೀಟ್ನೆಸ್ ಆಗಿ ಒಯ್ತಾ ಇಲ್ಲ. ಮಶ್ರೂಮ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ಬೇಕು, ಅದಕ್ಕೊಂದು ಬ್ರ್ಯಾಂಡ್ ಮಾಡಬೇಕು, ಹೈಜಿನಿಕ್ ಇರಬೇಕು, ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಇರಬೇಕು, ತೊಗೊಂಡು ಹೋಗ್ಬೇಕಪ್ಪ ಅಂತ ಕ್ಯಾರಿಯರ್ ಈಜಿ ಇರಬೇಕು, ಆ ಥರ ಬಾಕ್ಸ್ ಮಾಡಿ ತೊಗೊಂಡು ಹೋಗ್ಬೇಕಂತೇಳಿದೆ ನಾನು ಮಾಡ್ಕೊಂಡು. ಅದೇ ಥರ ಮಾಡಿದ್ರೆ ಕಂಟಿನ್ಯೂ ನಿಮಗಾದರೆ ಮಾರ್ಕೆಟ್ ಎಲ್ಲಿಂದ್ರೆ ಬಿಗ್ ಬಜಾರ್ ಅಲ್ಲ, ಏನು ಸಾರಿ, ಈ ತರಕಾರಿ ಮಾರ್ಕೆಟು ಮಾಲ್ಗಳಲ್ಲಿ ಅಲ್ಲಿಗಳಲ್ಲೆಲ್ಲ ತೊಗೊಂತಾರೆ, ಮೋರ್ಗಳಲ್ಲಿ ಹಾಕ್ಬೋದು, ಒಳ್ಳೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ನೀವು ಅಲ್ಲಿ ಸೇಲ್ ಮಾಡ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಕಣ್ಣು ತೊಗೊಂಡು ತೊಗೊಂತಾರೆ, ಮಾರ್ಕೆಟಿಂಗ್ ಆಗೇ ಆಗುತ್ತಾ. ಅದಕ್ಕೆ ಬನ್ನಿ ಫ್ರೆಂಡ್ಸ್, ಈಗ ನಾನು ಮಶ್ರೂಮ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ, ಕಟಾವ್ ಮಾಡ್ಕೊಂಡು ಮುಂದೆ ಕಂಟಿನ್ಯೂ ಪ್ರೊಸೆಸ್ಸನ್ನ ಉಪ್ಪಿನಕಾಯಿ ರೆಡಿ ಮಾಡ್ಕೊಳೋ. ಬನ್ನಿ ಫ್ರೆಂಡ್ಸ್, ಅದೇ ಫ್ರೆಂಡ್ಸ್ ನೋಡಿ ಇಲ್ಲೇ ಮಶ್ರೂಮ್ ಎಷ್ಟು ಬಂದಿದೆ, ಇದು ಎಷ್ಟು ಗ್ರೋತ್ ಆಗಿದೆ. ಇನ್ನೂ ಅಷ್ಟು ಕಮೆಂಟ್ ಮಾಡಿದ್ದರು ಓದು ವಿಡಿಯೋದಲ್ಲಿ, ನಮ್ಮ ಫಾರ್ಮಲ್ಲಿ ಮಶ್ರೂಮೇ ಸರಿಯಾಗಿ ಬೆಳೀತಾ ಇಲ್ಲ, ಸರಿಯಾಗಿ ಗ್ರೋತ್ ಆಗ್ತಾ ಇಲ್ಲ ಅಂತ ಕೇಳಿದ್ರು ಫೋನ್ ಮಾಡಿ. ಯಾಕೆ ಆಗ್ತಾರೆ ಅಂದ್ರೆ, ನೀವು ಟೆಂಪ್ರೇಚರ್ ಹ್ಯುಮಿಡಿಟಿ ಬರೋಬ್ಬರಿ ಮೇಂಟೈನ್ ಮಾಡ್ತಾ ಇಲ್ಲ, ಹಾಗಾಗಿ ಮಶ್ರೂಮ್ ಗ್ರೋತ್ ಆಗ್ತಾ ಇಲ್ಲ. ಹ್ಯುಮಿಡಿಟಿ ಟೆಂಪ್ರೇಚರ್ ಮೇಂಟೈನ್ ಮಾಡಿದರೆ ಏನು ಸಮಸ್ಯೆ ಇಲ್ಲ, ಮಶ್ರೂಮ್ ತಾನಾಗೆ ಬರ್ತದೆ. ಸ್ವಲ್ಪ ಹೈಜಿನಿಕ್ ಒಳಗಡೆ ಕ್ಲೀನ್ ಇಟ್ಕೊಂಡ್ಬಿಟ್ರೆ ಅದಕ್ಕೇನಿಲ್ಲ. ನೋಡಿ ನಾನು ಅಲ್ಲಿ ಏನೇನು ಕಟ್ಟಿದ್ದೀನಿ ಅಂದರೆ, ಅದು ಗ್ರೀನ್ ನೆಟ್ ಕಟ್ಟಿದ್ದೀನಿ, ಗೋಣಿಚೀಲ ಕಟ್ಟಿದ್ದೀನಿ, ಅದೆಲ್ಲ ಮೇಂಟೈನ್ ಮಾಡಿದ್ದೀನಿ. ನೋಡಿ ಎಷ್ಟು ಚಂದ ಬಂದಿದೆ ಮಶ್ರೂಮು, ಒಳ್ಳೆ ಕ್ವಾಲಿಟಿ ಇದೆ, ಗುಡ್ ಕ್ವಾಲಿಟಿ ಮಶ್ರೂಮ್ ಬಂದಿದೆ. ಹಾಗೆ ನೀವು ಕಂಟಿನ್ಯೂ ಎಲ್ಲ ಅದನ್ನು ನೀಟಾಗಿ ಮಾಡಬೇಕು, ವಾರಕ್ಕೊಂದ್ಸತಿ ಕ್ಲೀನ್ ಮಾಡಬೇಕು. ಯಾರ್ಯಾರೋ ಫಾರ್ಮ್ ಮಾಡೋಕ್ಕೆ ಬಂದರೆ ಯಾರನ್ನು ಬಿಡಬಾರ್ದು, ಬಿಟ್ಟರು ಅವ್ರಿಗೆಲ್ಲ ಸ್ಯಾನಿಟೈಸರ್ ಎಲ್ಲ ಆಲ್ಕೋಹಾಲ್ ಕಂಟೆಂಟ್ ಇರ್ತಾ, ಒಳ್ಳೆ ಸ್ಯಾನಿಟೈಸರ್ ತಂದು ಫ್ರೆಶ್ ಮಾಡಿ ಅವ್ರು ಕ್ಲೀನಾಗಿ ಇಟ್ಕೋಬೇಕು. ನೀವು ಒಳಗಡೆ ಹೋಗುವಾಗ ಕ್ಲೀನಾಗಿ ಹೋಗ್ಬೇಕು, ಜಾಸ್ತಿ ನೀವು ಅಡ್ಡಾಡಬಾರ್ದು. ಅದರಲ್ಲಿ ಕೆಲಸಿದ್ದಾಗ ಅಷ್ಟೇ ಅಡ್ಡಾಡಬೇಕು, ಖಾಲಿ ಯಾರನ್ನೂ ಫಾಲ್ತು ಕಳಿಸೋದು ನೋಡು ಮಾಡಬಾರ್ದು. ಕಿಟಕಿ ವಿಂಡೋ ಎಲ್ಲ ಜಾಸ್ತಿ ಹೊತ್ತು ತೆಗೆದಿರಬಾರ್ದು. ಈಗ ನೀವು ಈ ಥರ ಮೇಂಟೈನ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಮಶ್ರೂಮ್ ಬರ್ತದೆ. ನೋಡಿ ನಮ್ದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದೇ ಬಂದಿದೆ.
ಏನೇನು ಸಮಸ್ಯೆ ಇಲ್ಲ. ಹಾಗೇ ಹ್ಯುಮಿಡಿಟಿ ಟೆಂಪ್ರೇಚರನ್ನು ಎರಡು ಕಂಟ್ರೋಲ್ ಮಾಡಿ. ಹ್ಯುಮಿಡಿಟಿ 96 ಇರಬೇಕು, 90 ಇರಲಿ, 70 ಇದ್ದರೂ ಅಬೋವ್ ನಡೀತೈತಿ, ಏನು ಸಮಸ್ಯೆ ಇಲ್ಲ. ಟೆಂಪ್ರೇಚರು 24, 25, 26 ತನಕ ಮಾಡಿ. 28 ಆದರೂ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ, ಅದು ಮಶ್ರೂಮ್ ಲೇಟ್ ಆಗಿ ಬರ್ತದೆ. 24 ತನ 24 ಇತ್ತಂದ್ರೆ ನಿಮ್ಗೆ ಈಜಿ, ಏನು ಸಮಸ್ಯೆ ಇಲ್ಲ, ಮಶ್ರೂಮ್ ಬಂದೇ ಬರ್ತದೆ. ಅದನ್ನೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ನೀವು 3 ಸತ ನೀರು ಹೊಡೀರಿ, ಕಂಟಿನ್ಯೂ ಡೈಲಿ ಸ್ಪ್ರೇ ಮಾಡಿರಿ. ಗೋಡೆಗೆ ಗೋಣಿ ಚೀಲ ಕಟ್ಟಿರ್ತಿರಲ್ಲ, ಕಂಟಿನ್ಯೂ ಮಧ್ಯಾಹ್ನ 10 ಗಂಟೆಗೆ 1 ಗಂಟೆಗೆ 4 ಗಂಟೆಗೆ ಸ್ತಾ ನೀರು ಸ್ಪ್ರೇ, ವಾಟರ್ ಸ್ಪ್ರೇ ಮಾಡಿಬಿಟ್ರೆ ತೇವಾಂಶ ಖಂಡಿತ ನಿಂದಿರುತ್ತೆ, ಒಳ್ಳೆ ಮಶ್ರೂಮ್ ಬರ್ತದೆ ನಿಮಗೆ. ನೋಡಿ ನಂದು ಎಷ್ಟು ಚೆನ್ನಾಗಿ ಬಂದಿದೆ, ಇನ್ನೂ ಬರ್ತಾ ಇರ್ತದೆ. ನೀವು ಅಷ್ಟು ಮಾಡಿದ್ರೆ ಕಂಟಿನ್ಯೂ ಬ್ಯಾಗಲ್ಲಿ ಕಂಟಿನ್ಯೂ ಬಂದೇ ಬರ್ತದೆ ಮಶ್ರೂಮ್ ಬೆಳವಣಿಗೆ, ಗ್ರೋತ್ಗೆ ಏನು ಸಮಸ್ಯೆ ಇಲ್ಲ. ನಿಮ್ಗೆ ಅದು ಗೊತ್ತಲ್ಲ ಅಂದ್ರೆ ಹ್ಯುಮಿಡಿಟಿ ಎಲ್ಲ ಏನು ಮಾಡ್ತಾರೆ ಫಾರ್ಮರ್ ಅಂತ, ನೀವು ಒಂದ್ಸತ ಫಾರ್ಮ್ ವಿಜಿಟ್ ಕೊಡ್ರಿ. ವಿಜಿಟ್ ಕೊಟ್ಟು ನೋಡ್ರಿ ಅವ್ರ ಫಾರ್ಮ್ ಯಾವ ಥರ ಮಾಡಿದ್ದಾರೆ, ಏ ಥರ ಮಾಡಿಫೈ ಮಾಡಿದ್ದಾರೆ, ಏ ಥರ ಎಷ್ಟು ಗಾಳಿ ಬಿಡ್ತಾರೆ, ಆಕ್ಸಿಜನ್ನು ಅದೆಲ್ಲ ನೀವು ನೋಡ್ಕೊಂಡು ಒಂದ್ಸತ ತಿಳ್ಕೊಂಡು ಬಂದು ನಿಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡಿರಿ. ಮಾಡಿದವ್ರು ಇದ್ದರೂ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೂ ನೀವು ಒಂದು ಯಾರ್ದಾರು ನಂಬರ್ ತೊಗೊಂಡು ನಿಮ್ಗೆ ಎಲ್ಲಿ ಹತ್ತಿರ ಇರ್ತೈತಿ ಅಲ್ಲಿ ಹೋಗಿ ನಿಮ್ಮದು ನಿಮ್ಗೇನು ಡೌಟ್ ಇರ್ತೈತಿ ಆ ಫಾರ್ಮರ್ ಹತ್ರ ಕೇಳಿ ಇಟ್ಕೊಳ್ರಿ. ಅವ್ರು ಏನಂತಾರೆ ಫೋನ್ ಮಾಡಿ ಮುಂಚಿತವಾಗಿ ಮಾಡ್ಕೊಂಡು ನಿಮಗೆ ಕನ್ಫ್ಯೂಷನ್ ಇದ್ದಿದ್ದಂತ ತಿಳ್ಕೊಂಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಅಂಥದ್ದು ದೊಡ್ಡದು ಸಮಸ್ಯೆ ಇಲ್ಲ, ಎಲ್ಲರೂ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ನಾನು ವಿಡಿಯೋ ಭಾಳ ಲಾಂಗ್ ಟೈಮ್ ಆಗ್ತಿದೆ, ಹಾಗಾಗಿ ಇದನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್